ಬಣ್ಣದ ಬಾನಾಡಿಗಳು ಬಾನುಲಿ ಸರಣಿ. ರಚನೆ ಲೀಲಾ ಅಪ್ಪಾಜಿ. ಲ್ಯಾನೆಯಿಡೆ ಕುಟುಂಬಕ್ಕೆ ಸೇರಿದ ಮೈನಾ ಗಾತ್ರದ 17-19 ಸೆಂಟಿಮೀಟರ್ ಉದ್ದದ 18-26 ಗ್ರಾಂ ತೂಕದ ಮಾಂಸಹಾರಿ ಅಸಾಮಾನ್ಯ ಬೇಟೆಗಾರ ಹಕ್ಕಿ ಕಳಿಂಗದ ವೈಜ್ಞಾನಿಕ ಹೆಸರು ಲಾನಿಯಸ್ ವಿಟಾಟಸ್. ಇದರ ಕಾಲಿನ ಪಂಜಗಳು ಬೇಟೆಯನ್ನು ಕಾಲಿನಿಂದ ಹಿಡಿದು ಸಿಗಿಯುವಷ್ಟು ಶಕ್ತವಾಗಿರುವುದಿಲ್ಲ. ಆದ್ದರಿಂದ ತನ್ನ ಬೇಟೆಯನ್ನು ಮುಳ್ಳುಗಿಡಗಳ ಮುಳ್ಳಿಗೆ ಸಿಕ್ಕಿಸಿ ಕೊಂಚ ಕೊಂಚವಾಗಿ ಹರಿದು ತಿನ್ನುತ್ತವೆ. ಹೀಗಾಗಿ ಇದನ್ನು ಬುಚರ್ ಬರ್ಡ್ ಅಂದರೆ ಕಟುಕ ಹಕ್ಕಿ ಎಂದು ಕರೆಯುತ್ತಾರೆ. ಆಫ್ಘಾನಿಸ್ತಾನ, ಪಾಕಿಸ್ತಾನ, ನೇಪಾಳ ಮತ್ತು ಭಾರತದಲ್ಲಿ ವ್ಯಾಪಕವಾಗಿ ಕಂಡುಬರುವ ಕಳಿಂಗ ಸಾಮಾನ್ಯವಾಗಿ ಕುರುಚಲು ಕಾಡು, ಗೊಬ್ಬಳಿ ಮರಗಳ ತೋಪುಗಳಲ್ಲಿ ವಾಸಿಸುತ್ತವೆ. ಅತ್ಯಂತ ಸೂಕ್ಷ್ಮ ಹಾಗೂ ಚುರುಕು ದೃಷ್ಟಿಯನ್ನು ಹೊಂದಿವೆ. ಕಂದು ಕಳಿಂಗದ ದೂರದ ಸೋದರ ಸಂಬಂಧಿ ಎನ್ನಬಹುದಾದ ಕಡುಗಂದು ಬೆನ್ನಿನ ಕಳಿಂಗಕ್ಕೆ ಅಗಲವಾದ ಬೂದು ಬಣ್ಣದ ತಲೆ, ಬೂದು ಕಿರೀಟವಿರುತ್ತದೆ. ತುದಿಯಲ್ಲಿ ಕಚ್ಚುಗಳಿದ್ದು ಹರಿತವಾದ ಕೊಕ್ಕೆಯಾಕಾರದಲ್ಲಿ ಬಾಗಿರುವ ಬಲವಾದ ಕೊಕ್ಕನ್ನು ಹೊಂದಿದೆ. ಹಣೆಯಿಂದ ಕಣ್ಣಿನವರೆಗೂ ಕಪ್ಪು ಬಣ್ಣದ ಪಟ್ಟೆ, ಡಕಾಯಿತರು ಕಟ್ಟಿಕೊಳ್ಳುವ ಕಪ್ಪು ಪಟ್ಟೆಯಂತಿದೆ. ತೆಳು ಇಟ್ಟಿಗೆ ಬಣ್ಣದ ಹೊಟ್ಟೆಯ ಭಾಗ, ಮೊನಚಾದ ಉಗುರುಗಳುಳ್ಳ ಕಾಲುಗಳು ಮತ್ತು ಉದ್ದವಾದ ಬಾಲ, ಇವು ಕಳಿಂಗದ ಮುಖ್ಯ ಲಕ್ಷಣಗಳು. ಗಂಡು ಹೆಣ್ಣು ಹಕ್ಕಿಗಳ ಬಣ್ಣ ಆಕಾರದಲ್ಲಿ ವ್ಯತ್ಯಾಸವಿಲ್ಲ. ಕಾಡು ಹಕ್ಕಿಗಳ ಕುಟುಂಬಕ್ಕೆ ಸೇರಿದರೂ ಇವುಗಳು ಮಾಡುವ ಚುರ್ ಚಿವುರ್ ಧ್ವನಿ ಕಿವಿಗೆ ಹಿತಕರವಲ್ಲ. ಇತರೆ ಅನೇಕ ಹಕ್ಕಿಗಳ ಶಬ್ದಗಳನ್ನು ಕಳಿಂಗಗಳು ಅನುಸರಿಸುತ್ತವೆ. ವಿವಿಧ ಬಗೆಯ ಕೀಟಗಳು, ಸಣ್ಣ ಗಾತ್ರದ ಓತಿ, ಹಲ್ಲಿ, ಇಲಿ ಮುಂತಾದ ಸಸ್ತನಿಗಳು ಮತ್ತು ಇತರ ಜಾತಿಯ ಹಕ್ಕಿ ಮುಂತಾದವು ಇವುಗಳ ಆಹಾರ. ಆಯಾಕಟ್ಟಿನ ಸ್ಥಳಗಳಲ್ಲಿ ಕೂತು ತಮ್ಮ ಬೇಟೆಗಾಗಿ ಹೊಂಚು ಹಾಕುತ್ತಾ ಕಾಯುತ್ತವೆ. ಬೇಟೆ ಕಾಣಿಸಿದ ತತ್ಕ್ಷಣ ಹದ್ದು ಡೇಗೆಗಳಂತೆ ಅದರ ಮೇಲೆರಿಗಿ ಕೊಕ್ಕಿನಿಂದ ಕೊಲ್ಲುತ್ತದೆ. ಬೇಟೆಯನ್ನು ಮರದ ಮುಳ್ಳಿಗೋ ತಂತಿಬೇಲಿಗೋ ಸಿಕ್ಕಿಸಿ ತೂಗು ಹಾಕಿ ನಿಧಾನವಾಗಿ ಹರಿದು ತಿನ್ನುತ್ತವೆ. ಕಳಿಂಗ ಪಕ್ಷಿಗಳಿರುವ ಪ್ರದೇಶಗಳಲ್ಲಿ ಹೀಗೆ ತೂಗು ಹಾಕಿರುವ ಕೀಟಗಳು, ಇಲಿಗಳು ಸಾಮಾನ್ಯ ದೃಶ್ಯ. ಕೆಲವು ಬಾರಿ ಸಾಕಿದ ಹಕ್ಕಿಗಳನ್ನು, ಮರಿಗಳನ್ನು ಹಿಡಿದು ತಿನ್ನುವುದುಂಟು. ಹೀಗಾಗಿ ಇವನ್ನು ಯಾರೂ ಇಷ್ಟಪಡುವುದಿಲ್ಲ. ಕಳಿಂಗಗಳು ತಮ್ಮ ಜೀವನವನ್ನು ಒಂಟಿಯಾಗಿಯೇ ಕಳೆಯುತ್ತವೆ. ಸಂತಾನೋತ್ಪತ್ತಿಯ ಅವಧಿಯಾದ ಮಾರ್ಚ್ ಮತ್ತು ಜೂನ್ ನಡುವೆ ಮಾತ್ರ ಗಂಡು ಹೆಣ್ಣು ಹಕ್ಕಿಗಳು ಜೊತೆಗೂಡುತ್ತವೆ. ಈ ಸಮಯದಲ್ಲಿ ಸಂಗಾತಿಯನ್ನು ಆಕರ್ಷಿಸಲು ಗಂಡು ಕಳಿಂಗ ಪ್ರಣಯದ ಚಮತ್ಕಾರಿಕ ಪ್ರದರ್ಶನ ಹಾಗೂ ಗಾಯನದಲ್ಲಿ ತೊಡಗುತ್ತದೆ. ಸಂಗಾತಿಯ ಆಯ್ಕೆಯ ಬಳಿಕ 10.5 ಸೆಂಟಿಮೀಟರ್ ಅಗಲದ ಹಾಗೂ 7 ಸೆಂಟಿಮೀಟರ್ ಉದ್ದದ ಬಟ್ಟಲಿನಾಕಾರದ ಗೂಡನ್ನು ಗಂಡು ಹೆಣ್ಣು ಒಟ್ಟಾಗಿ ನಿರ್ಮಿಸುತ್ತವೆ. ಪೊದೆ ಮತ್ತು ಮರಗಳಲ್ಲಿ, ಅದರಲ್ಲೂ ಮುಳ್ಳುಗಳಿರುವ ಭಾಗದಲ್ಲಿ ಹುಲ್ಲು, ಕಡ್ಡಿ, ಚಿಂದಿ, ಉಣ್ಣೆ ಮತ್ತು ಗರಿಗಳಿಂದ ಗೂಡು ಕಟ್ಟುತ್ತವೆ. ಕೆಲವೊಮ್ಮೆ ಕಲ್ಲುಪಾಚಿಯನ್ನೂ ಬಳಸುತ್ತವೆ. ಹೆಣ್ಣು ಮಾಸಲು ಬಿಳಿಯ ಬಣ್ಣದ, ಮೇಲೆಲ್ಲ ಕಂದು ಅಥವಾ ಬೂದು ಬಣ್ಣದ ಚುಕ್ಕೆಗಳಿರುವ 3-6 ಮೊಟ್ಟೆಗಳನ್ನು ಇಡುತ್ತದೆ. ಹೆಣ್ಣು ಮೊಟ್ಟೆ ಇಟ್ಟ ಬಳಿಕ ಗಂಡು ಹೆಣ್ಣು ಸರದಿಯಲ್ಲಿ ಕಾವು ಕೊಡುತ್ತವೆ, ಮರಿಗಳನ್ನು ಪೋಷಿಸುತ್ತವೆ. ಕಾವು ಕೂರುವ ಕಾಲ ಸುಮಾರು 14-16 ದಿವಸಗಳು. ಗಂಡು ಕಾವು ಕೂತ ಹೆಣ್ಣಿಗೆ ಆಹಾರ ತಂದುಕೊಡುವುದರಲ್ಲಿ ನಿರತವಾಗಿರುತ್ತದೆ. ಮರಿಗಳು ದೊಡ್ಡವಾಗುವ ಕಾಲಕ್ಕೆ ಗಂಡು ಹೆಣ್ಣುಗಳು ಬೇರೆ ಬೇರೆಯಾಗಿ ಮತ್ತೆ ಒಂಟಿ ಜೀವನ ಮುಂದುವರಿಸುತ್ತವೆ. ಮತ್ತೆ ಮುಂದಿನ ವರ್ಷ ಹೊಸ ಬದುಕಿಗಾಗಿ ಕಾಯುತ್ತವೆ, ಸಂತತಿ ಬೆಳೆಸುತ್ತವೆ, ಮತ್ತೆ ಬೇರೆಯಾಗುತ್ತವೆ. ಇದು ಒಂದು ಜೀವನ ಚಕ್ರ, ಉರುಳುತ್ತಲೇ ಇರುತ್ತದೆ. ಬಣ್ಣದ ಬಾನಾಡಿಗಳು ಬಾನುಲಿ ಸರಣಿ ಕೇಳಿದಿರಿ. ರಚನೆ ಲೀಲಾ ಅಪ್ಪಾಜಿ, ಪ್ರಸ್ತುತಿ ಜಿ ಶಾಂತಕುಮಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.